ತರಾತುರಿಯಲ್ಲಿ ಜಿಲ್ಲಾ ಅಂಬೇಡ್ಕರ್ ಭವನ ಉದ್ಘಾಟನೆ ಹಾಗೂ ದಲಿತ ಸಂಘಟನಾ ಮುಖಂಡರಿಗೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು। ಮಂಗಳೂರಿನ ಉರ್ವಶ್ಟೋರ್ನಲ್ಲಿ ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಭವನ ಉದ್ಘಾಟನೆಯನ್ನು ಸಿಎಂ ಬೊಮ್ಮಾಯಿಯವರು ನೆರವೇರಿಸಿದ್ರು। ಆದರೆ ಹೋರಾಟ ಮಾಡಿದವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ, ಜೊತೆಗೆ ಅವರನ್ನು ಗುರುತಿಸುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿಲ್ಲ ಎಂದು ಆರೋಪಿಸಿ ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಇವತ್ತು ಇದು ದಿಢೀರಾಗಿ ಆಯಿತು, ಸರಿ ಕೋವಿಡ್ ಸಮಸ್ಯೆ ಇತ್ತು, ಆದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಪಾಲ್ಗೊಂಡು ನಮ್ಮ ಎಲ್ಲ ಸಂಘಟನೆಯವರ ಒಂದು ಪರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಪುಸ್ತಕವನ್ನು ಅವರಿಗೆ ಸಲ್ಲಿಸಿ ಅಂತ ಹೇಳಿದರು। ಯಾವುದು? ಮಾನ್ಯ ಡಿಜಿಪಿ ಅವರ ಮಂಕುತಿಮ್ಮನ ಕಗ್ಗ ತತ್ಪಾರಿಗಳು ಅಂತ ಪುಸ್ತಕ ಅವರು ಕರೀತೇವೆ ಸ್ಟೇಜಿಗೆ ಅಂತ ಹೇಳಿದ್ದಾರೆ, ಕರೆಯಲಿಲ್ಲ। ಈ ಪುಸ್ತಕ ನೋಡಿದರೆ ಇಡೀ ಇದು ನಮಗೆಲ್ಲ, ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ದೇಶದ ಸಂವಿಧಾನಕ್ಕೆ ಮಾಡಿದ ಅವಮಾನ ಅಂತ ತಿಳ್ಕೊಂಡಿದ್ದೆ। ಯಾಕಂದರೆ ಅವರು ಮೊದಲೇ ಹೇಳಿದ್ದಾರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಗತ್ಯ ಇಲ್ಲ, ನಾವು ಇದೇ ಸಂವಿಧಾನನೇ ಬದಲಿಸಿ ಬಂದವರು, ಅದನ್ನು ಇವರು ಸಾಬೀತು ಮಾಡಿದ್ದಾರೆ। ಇವರು ಇವರಿಗೆ ಬೇಕಾಗಿಲ್ಲ, ಈ ಕೋಮುವಾದಿ ಸರ್ಕಾರಕ್ಕೆ ಇದು ಬೇಕಾಗಿಲ್ಲ, ಸಂವಿಧಾನ ಬೇಕಾಗಿಲ್ಲ, ಅಂಬೇಡ್ಕರ್ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿ ಈ ಥರ ಅವಮಾನ ಮಾಡಿದ್ದಾರೆ। ಇದಕ್ಕೆ ಇಡೀ ನಮ್ಮ ಜಿಲ್ಲಾಡಳಿತವನ್ನು ಇವತ್ತು ನಾವು ಖಂಡಿಸ್ತಾ ಇದ್ದೇವೆ, ಜೊತೆಗೆ ನಮ್ಮ ಮುಖ್ಯಮಂತ್ರಿ ಸೌಜನ್ಯ ಒಂದು ಎರಡು ನಿಮಿಷ ಅಲ್ಲಿ ಬಂದು ಜನ ಸೇರಿದ್ದಾರೆ, ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿದ್ದೇನೆ, ಇದರಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗಲಿ, ನಿಮ್ಮೆಲ್ಲರಿಗೂ ಅಭಿನಂದನೆ ಒಂದು ಮಾತಾಡ್ಬೋದು ಹೇಳಲೇ ಇಲ್ಲ ಅವರು। ಆದ್ದರಿಂದ ಇದನ್ನು ನಾನು ನಮ್ಮ ಸಂಘಟನೆ ಪರವಾಗಿ ಮತ್ತೆ ಎಲ್ಲ ದಲಿತ ಸಂಘಟನೆ ಪರವಾಗಿ ಮತ್ತೆ ಡಿಎಸ್ಎಸ್ ರಾಜ್ಯ ಸಮಿತಿಯಿಂದಲೂ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ। ನಾನು ಇದು ಕಾರ್ಯಕ್ರಮನೇ ಅಲ್ಲ, ಇದು ಇದು ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನದ ಕಾರ್ಯಕ್ರಮ ಇದು। ಈ ಅಂಬೇಡ್ಕರ್ ಭವನ ನಿರ್ಮಾಣಗೊಂಡು ಒಂದೂವರೆ ವರ್ಷ ಆಗಿದೆ, ಒಂದೂವರೆ ವರ್ಷದಿಂದ ಉದ್ಘಾಟನೆ ನಾಳೆ ಮಾಡ್ತೇವೆ ನಾಡಿದ್ದು ಮಾಡ್ತೇವೆ ಅಂತಕ್ಕಂತಹ ಒಂದು ಸಬೂಬನ್ನು ಕೊಡ್ತಾ ಬಂದಿದೆ ಜಿಲ್ಲಾಡಳಿತ। ನಾವು ಬಹಳಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮನವಿನ ಮಾಡಿದ್ದೆವು ಉದ್ಘಾಟನೆ ಮಾಡಿ ಅಂತ, ಬಹುಶಃ ಒಂದೂವರೆ ವರ್ಷದಲ್ಲಿ ಈ ಭವನ ಧೂಳು ತಿಂದು ಇಲ್ಲಿ ಕೊಳೆತಾ ಇತ್ತು, ಮತ್ತೆ ಅದನ್ನು ಈ ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ ಮತ್ತೊಂದಷ್ಟು ಹಣವನ್ನು ವ್ಯಯ ಮಾಡಿ ಇವತ್ತು ಉದ್ಘಾಟನೆಗೆ ಸಜ್ಜುಗೊಳಿಸಿದ್ದಾರೆ। ನಾವು ಬಹಳಷ್ಟು ಮನವಿ ಮಾಡಿದಾಗ ನಮ್ಮ ಮನವಿಯನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣನೆ ಮಾಡಲಿಲ್ಲ। ಮೊನ್ನೆದಾರೆ ನಾವು ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಿ ನಾವು ಮನವಿಯನ್ನು ಕೊಡುವಾಗ ಜಿಲ್ಲಾಧಿಕಾರಿಯವರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಗುರುವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ನಾವು ಉದ್ಘಾಟನೆ ಮಾಡಲಿದ್ದೇವೆ। ಅಲ್ಲಿಯವರೆಗೆ ಬಹುಶಃ ಈ ಉದ್ಘಾಟನೆ ಆಗುವಂತಹ ವಿಚಾರವು ನಮ್ಮ ದಲಿತ ಸಂಘಟನೆಗಳ ಮುಖಂಡರ ಗಮನಕ್ಕೆ ಬಂದಿಲ್ಲ, ಅಂದರೆ ನಮ್ಮನ್ನು ಕತ್ತಲಲ್ಲಿಡುವಂತಹ ಒಂದು ವ್ಯವಸ್ಥಿತವಾದಂತಹ ಸಂಚಲನ ಇಲ್ಲಿ ಜಿಲ್ಲಾಡಳಿತ ಮಾಡ್ತಾ ಇದೆ। ಮುಖ್ಯಮಂತ್ರಿಗಳಿಂದ ಇವತ್ತು ತುರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ, ನಾವು ಉದ್ಘಾಟನೆ ಮಾಡುವಂತಹ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ಕಾಟಾಚಾರಕ್ಕೆ ಮಾಡಬಾರ್ದು, ದಲಿತ ಸಂಘಟನೆಗಳ ಮುಖಂಡರುಗಳನ್ನು ಅಲ್ಲಿ ಕರೆದು ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಬೇಕಂತ ಮನವಿನ ಮಾಡಿದ್ದೆವು। ಬಹುಶಃ ನಿನ್ನೆ ನಾವು ಎಲ್ಲ ಸಂಘಟನೆಗಳ ಮುಖಂಡರುಗಳು ಸೇರಿ ಉದ್ಘಾಟನೆ ಕಾರ್ಯಕ್ರಮ ಯಾವ ರೀತಿ ಆಗಬೇಕಂತಕ್ಕಂತಹ ಒಂದು ಚರ್ಚೆಯನ್ನು ಮಾಡಿ ಈ ವೇಳೆ ದಲಿತ ಮುಖಂಡರಾದ ಎಂ ದೇವದಾಸ್, ರಮೇಶ್ ಕೋಟ್ಯಾನ್, ಅಶೋಕ್ ಕೊಂಚಾಡಿ, ಚಂದ್ರಕುಮಾರ್, ಎಸ್ಪಿ ಆನಂದ್ ಸೇರಿದಂತೆ ಹಲವು ಮಂದಿ ಭಾಗವಹಿಸಿದ್ರು। ಇವತ್ತಿನಿಂದಲೇ ನಮ್ಮ ಪ್ರಬಲವಾದಂತಹ ಹೋರಾಟ ಈ ಅಂಬೇಡ್ಕರ್ ಭವನದಿಂದ ನಾವು ಪ್ರಾರಂಭಗೊಳ್ಳಲಿಕ್ಕಿದ್ದೇವೆ।